ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಒಂದು ಉದ್ಯೋಗ ವರ್ತದಲ್ಲಿ ನಾವೇನು ಡಿಸ್ಕಸ್ ಮಾಡ್ತಿದೀವಿ ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇಲ್ಲಿಂದ ಹೊಸ ನೋಟಿಫಿಕೇಶನ್ಸ್ ಬಂದಿದೆ ಅದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತಿದೀವಿ ಸೊ ನೋಡ್ರಿ ಗ್ರೂಪ್ ಬಿ ಹುದ್ದೆಗಳಿಗೆ ಏನಪ್ಪ ಅಂದ್ರೆ ನೋಟಿಫಿಕೇಶನ್ಸ್ ಕರೆದಿದ್ದಾರೆ ಅದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಷನನ್ನು ಮಾಡ್ತಿದ್ದೀವಿ ಮಾಡ್ತಿದೀವಿ ಇಲ್ಲಿ ನಿಮ್ಗೆ ಏನು ಮಾಡ್ತೀನಿ ಅಂದ್ರೆ ಆನ್ಲೈನ್ ಅಪ್ಲಿಕೇಶನ್ ಯಾವ ತರ ಹಾಕಬೇಕು ಆಮೇಲೆ ಇಂಪಾರ್ಟೆಂಟ್ ಡೇಟ್ಸ್ ಏನಿದೆ ಮೋಡ್ ಆಫ್ ಅಪ್ಲಿಕೇಶನ್ಸ್ ಏನು ನಿಮ್ಮ ಕ್ವಾಲಿಫಿಕೇಶನ್ಸ್ ಏನಿರಬೇಕು ಎಕ್ಸಾಮಿನ ಯಾವ ತರ ಇರುತ್ತೆ ಮತ್ತೆ ಅಪ್ಲಿಕೇಶನ್ ಫೀಸ್ ಏನಿದೆ ಅನ್ನೋದ್ರ ಬಗ್ಗೆ ನಾ ಇಲ್ಲಿ ಇದ್ದೀನಿ ಫಸ್ಟ್ ನೋಡ್ರಿ ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಜುಲೈ ಟ್ವೆಂಟಿ ಇಂದ ನಿಮಗೆ ಆಗಸ್ಟ್ ಹದಿನಾರು ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೋದು ಇದಾದ ಮೇಲೆ ಏನಪ್ಪ ಅಂದರೆ ಮೂರು ಹುದ್ದೆಗಳಾಗಿ ಅಂದರೆ ಮೂರು ವರ್ಗದ ಹುದ್ದೆಗಳನ್ನು ಇಲ್ಲಿ ಕರೆದಿದ್ದಾರೆ ಫಸ್ಟ್ ಆಫೀಸರ್ಸ್ ಇನ್ ಗ್ರೇಡ್ ಬಿ ಜನರಲಲ್ಲಿ ಏನಪ್ಪಾ ಅಂದ್ರೆ ಈ ಆನ್ಲೈನ್ ಎಕ್ಸಾಮಿನೇಷನ್ಸ್ ಇರುತ್ತಲ್ಲ ಆ ಡೇಟ್ಗಳನ್ನು ಅನೌನ್ಸ್ ಮಾಡಿದ್ದಾರೆ ಫೇಸ್ ಒನ್ ಆನ್ಲೈನ್ ಎಕ್ಸಾಮಿನೇಷನ್ ನಿಮಗೆ ಹದಿನೆ ಎಂಟನೇ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕಿರುತ್ತೆ ಫೇಸ್ ಟು ಪೇಪರ್ ಒನ್ ಪೇಪರ್ ಟು ಆ್ಯಂಡ್ ಪೇಪರ್ ತ್ರೀ ಆನ್ಲೈನ್ ಎಕ್ಸಾಮಿನೇಷನ್ ನಿಮಗೆ ಅಕ್ಟೋಬರ್ ಹತ್ತೊಂಬತ್ತು ಎರಡು ಸಾವಿರದ ಇರುತ್ತೆ అదే నోడ్రీ ఆఫీసర్స్ ఇన్ గ్రేట్ బి డిపి ఎకనమిక్స్ అండ్ పాలసీ రీసర్చ్ ఒక్కడ ఫేస్ ఒన్ ఆన్లైన్ ఎక్సమినేషన్ పేపర్ వన్ అండ్ పేపర్ టూ అది నిమిన్ ఎక్సామినేషన్ సెటెంబర్ హాల్కూ ఎర్ర సౌర ఫేస్ టు ఎక్సామినేషన్ పేపర్ వన్ అండ్ పేపర్ టూ రిటర్న్ ఎక్సమినేషన్ అక్టోబర్ ఇప్పే తర నోడ్రీ ఆఫీసర్స్ ఇన్ గ్రేట్ బి డిస్ ఐఎం డిపార్టెంట్ ఆఫ్ స్టెస్టిక్స్ అండ్ ఇన్ఫర్మేషన్ మెనేజ్మెంట్ ఒ ಫೇಸ್ ಒನ್ ಪೇಪರ್ ಒನ್ ಆನ್ಲೈನ್ ಎಕ್ಸಾಮಿನೇಷನ್ ಯಾವಾಗ ಕಂಡಕ್ಟ್ ಮಾಡ್ತಾರೆ ಅಂದ್ರೆ ಸೆಪ್ಟೆಂಬರ್ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಫೇಸ್ ಟು ಪೇಪರ್ ಟು ಅಂಡ್ ಪೇಪರ್ ತ್ರೀ ಆನ್ಲೈನ್ ಆರ್ ರಿಟರ್ನ್ ಎಕ್ಸಾಮಿನೇಷನ್ ಯಾವಾಗ ಕಂಡಕ್ಟ್ ಮಾಡ್ತಾರೆ ಅಂದ್ರೆ ಅಕ್ಟೋಬರ್ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೊ ಇದಾದ್ಮೇಲೆ ನೋಡ್ರಿ ವೇಕೆನ್ಸೀಸ್ ಅನ್ನ ನೋಡೋದಾದ್ರೆ ಜನರಲ್ ಕ್ಯಾಟಗರಿ ಒಳಗಡೆ ನಿಮಗೆ ಒಟ್ಟು ಅರವತ್ತಾರು ಹುದ್ದೆಗಳಿಗೆ ವೇಕನ್ಸೀಸ್ ಇದ್ರೆ ಒಂದು ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ಸ್ ಅಂಡ್ ಪಾಲಿಸಿ ರಿಸರ್ಚ್ ಒಳಗಡೆ ನಿಮಗೆ ಇಪ್ಪತ್ತೊಂದು ವೇಕೆನ್ಸಿ ಇದೆ ಡಿಪಾರ್ಟ್ಮೆಂಟ್ ಆಫ್ ಸ್ಟಾಟಿಸ್ಟಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಮ್ಯಾನೇಜ್ಮೆಂಟ್ ಒಳಗಡೆ ನಿಮಗೆ ಏಳು ವೇಕೆನ್ಸೀಸ್ ಇದೆ ಹಾಗಾದ್ರೆ ಪೇಸ್ಕೆಲ್ ಎಷ್ಟಿರುತ್ತೆ ಪ್ರತಿ ತಿಂಗಳು ಸ್ಯಾಲರಿ ಎಷ್ಟು ಕೊಡ್ತಾರೆ ಅಂದ್ರೆ ನೋಡ್ರಿ ಪ್ರತಿ ತಿಂಗಳು ನಿಮಗೆ ಐವತ್ತೈದು ಸಾವಿರದ ಎರಡ್ ರೂಪಾಯಿಂದ ರೂಪಾಯಿ ಇಂದ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ಜೊತೆಗೆ ನೋಡ್ರಿ ಕೆಲವೊಂದಿಷ್ಟು ಅಲಾವೆನ್ಸಸ್ ಅನ್ನ ನಾವು ನೋಡೋದಾದ್ರೆ ಫಾರ್ ಎಕ್ಸಾಂಪಲ್ ಯಾವ್ದಪ್ಪ ಅಂದ್ರೆ ಗ್ರೇಡ್ ಅಲವೆನ್ಸಸ್ ಇರ್ಬೋದು ಡೇರಾನ್ಸ್ ಅಲವೆನ್ಸಸ್ ಇರ್ಬೋದು ಲೋಕನ್ ಕಾಂಪೆನ್ಸೇಟರಿ ಅಲವೆನ್ಸಸ್ ಇರ್ಬೋದು ಸ್ಪೆಷಲ್ ಗ್ರೇಡ್ ಅಲಾವೆನ್ಸಸ್ ಇರಬಹುದು ಈ ತರದ ಅಲಾವೆನ್ಸಸ್ ಅನ್ನ ನಾವು ನೋಡ್ತಾ ಹೋದ್ರೆ ನಿಮಗೆ ಅಪ್ರಾಕ್ಸಿಮೆಟ್ಲಿ ಅವ್ರು ಎಷ್ಟು ಪೇ ಮಾಡ್ತಾರೆ ಅಂದ್ರೆ ಪ್ರತಿ ತಿಂಗಳು ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರದ ಏಳ್ನೂರ ಹದಿನೇಳು ರೂಪಾಯಿನ ನಿಮಗೆ ಪೇ ಮಾಡ್ತಾ ಹೋಗ್ತಾರೆ ಜೊತೆಗೆ ನೋಡ್ರಿ ಹೌಸ್ ರೆಂಟ್ ಅಲಾವೆನ್ಸಸ್ ಏನಿದೆಯಲ್ಲ ಅದು ಫಿಫ್ಟೀನ್ ಪರ್ಸೆಂಟ್ ಆಫ್ ದ ಪೇ ಇರುತ್ತೆ ಅಂದ್ರೆ ನಿಮ್ಗೆ ಸ್ಯಾಲ್ರಿ ಎಷ್ಟು ಅದನ್ನ ಹದಿನೈದು ಪರ್ಸೆಂಟ್ ಏನ್ ಮಾಡ್ತಾರೆ ಅಂದ್ರೆ ಹೌಸ್ ರೆಂಟ್ ಅಲಾವೆನ್ಸಸ್ ಅನ್ನ ನಿಮಗೆ ಕೊಡ್ತಾ ಹೋಗ್ತಾರೆ ಹಾಗಾದ್ರೆ ಎಲಿಜಿಬಿಲಿಟಿ ಕಂಡೀಷನ್ಸ್ ಏನಿದೆ ಅಂತ ನಾವು ನೋಡೋದಾದ್ರೆ ಫಸ್ಟ್ ನೋಡ್ರಿ ವಯೋಮಿತಿಯನ್ನ ನೋಡೋದಾದ್ರೆ ಇಲ್ಲಿ ವಯೋಮಿತಿ ನಿಮ್ಗೆ ಎಷ್ಟ್ರೆ ಇಪ್ಪತ್ತೊಂದು ವರ್ಷದಿಂದ ಮೂವತ್ತು ವರ್ಷದವರೆಗೆ ವಯೋಮಿತಿ ಇರುತ್ತೆ ಸೊ ನೋಡ್ರಿ ಯಾರದೆಲ್ಲ ಜನ್ಮ ದಿನಾಂಕ ಅಥವಾ ಡೇಟ್ ಆಫ್ ಬರ್ತ್ ಏನಪ್ಪ ಅಂದ್ರೆ ಎರಡನೇ ಜುಲೈ ಹತ್ತೊಂಬತ್ ನೂರ ತೊಂಬತ್ನಾಲ್ಕರ ನಂತರ ಒಂದನೇ ಜುಲೈ ಎರಡ್ ಸಾವಿರದ ಮೂರೊಳಗೆ ಇದ್ದಿರಲ್ಲ ಅವರೆಲ್ಲರೂ ಕೂಡ ಏನಪ್ಪಾ ಅಂದ್ರೆ ಈ ಒಂದು ಹುದ್ದೆಗಳಿಗೆ ಎಲಿಜಿಬಲ್ ಆಗ್ತೀರಾ ಜೊತೆಗೆ ನೋಡ್ರಿ ಕೆಲವೊಂದಿಷ್ಟು ಕೆಟಗರಿ ಏನ್ ಮಾಡಿದ್ದಾರೆ ಅಂದ್ರೆ ವಯೋಮಿತಿ ಸಡಲಿಕೆಯನ್ನ ಮಾಡಿದ್ದಾರೆ ನೀವೇನಾದ್ರೂ ಎಸ್ ಸಿ ಎಸ್ ಟಿ ಕೆಟಗರಿ ಆಗಿದ್ರೆ ನಿಮ್ಗೆ ಐದು ವರ್ಷ ವಯೋಮಿತಿ ಸಡಲಿಕೆ ಇರುತ್ತೆ ಅದೇ ತರನಾಗಿ ನೀವೇನಾದ್ರೂ ಸಿ ಅಭ್ಯರ್ಥಿಗಳಾಗಿದ್ರೆ ನಿಮಗೆ ಮೂರು ವರ್ಷ ವಯೋಮಿತಿ ಸಡಲಿಕೆ ಇರುತ್ತೆ ಆ ಜೊತೆಗೆ ನೋಡ್ರಿ ಎಕ್ಸ್ ಸರ್ವಿಸ್ ಮೆನ್ಸ್ ಆಗಿದ್ರೆ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಐದು ವರ್ಷದವರೆಗೂ ಕೂಡ ಏನಪ್ಪ ಅಂದ್ರೆ ವಯೋಮಿತಿ ಸಡಲಿಕೆ ಇಲ್ಲಿ ಕೊಡ್ತಾ ಹೋಗ್ತಾರೆ ಜೊತೆಗೆ ವಿಕಲಚೇತನ ಅಭ್ಯರ್ಥಿಗಳಿಗೆ ಏನ್ ಮಾಡ್ತಾರಂದ್ರೆ ಹತ್ತು ವರ್ಷ ವಯೋಮಿತಿ ಸಡಲಿಕೆನಲ್ಲಿ ಕೊಡ್ತಾ ಹೋಗ್ತಾರೆ ಹಾಗಾದ್ರೆ ನಾವ್ ಇಲ್ಲಿ ಏನ್ ನೋಡೋಣ ಅಂದ್ರೆ ವಿದ್ಯಾರ್ಹತೆ ಏನಿರಬೇಕು ನಾವೊಂದು ಈ ಒಂದು ಹುದ್ದೆಗಳಿಗೆ ಎಲಿಜಿಬಲ್ ಆಗ್ಬೇಕಂದ್ರೆ ಫಸ್ಟ್ ನೋಡ್ರಿ ಜನರಲ್ ಗ್ರೇಡ್ ఈ ఒక హుద్ధ నిమ్మ ఎలిజిబిలిటీ అవ్వ ఎడ్యుకేషన్ క్వాలిఫికేషన్స్ ఏని గ్రాడ్యుయేషన్ ఇన్ ఎని డిసిప్లిన్ ఆర్ ఇక్వింట్ టెక్నికల్ ఆర్ ప్రొఫెషనల్ క్వాలిఫికేషన్స్ విత్ మిని సిక్స్టి పర్సెంట్ ఫిఫ్టీ ఎస్సి ఎస్టి పిడబ్ల్యూడి అప్లికెంట్స్ ఆర్ పోస్ట్ గ్రాజుయేషన్ ఇన్ ఎని డిసిప్లిన్ ఆర్ ఇక్వి టెక్నల్ ఆర్ ప్రొఫెషనల్ క్వాలిఫికేషన్ విత్ మినం ఫిఫ్టీ ఫిఫ్టీ మార్క్స్ ఆర్ పాస్ మార్క్స్ ఫార్ ఎస్సి ఎస్టి అండ్ పిడబ్ల్యూడి క్యాండి ಸೊಡ್ರಿ ಇಲ್ಲಿ ಏನ್ ಅಂದ್ರೆ ನೀವು ಯಾವುದೇ ಪದವೀಧರ ಆಗಿದ್ರು ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ ಆದ್ರೆ ಒಂದು ಕಂಡೀಷನ್ಸ್ ಏನಪ್ಪಾ ಅಂದ್ರೆ ಅರ್ವತ್ ಪರ್ಸೆಂಟ್ ಅಗ್ರಿಗೇಟ್ ಇರಬೇಕಾಗತ್ತೆ ಅದೇ ತರನಾಗಿ ನೀವು ಎಸ್ ಸಿ ಎಸ್ ಟಿ ಮತ್ತೆ ವಿಕಲಚೇತನ ಅಭ್ಯರ್ಥಿಗಳಾಗಿದ್ರೆ ಐವತ್ ಪರ್ಸೆಂಟ್ ಅಗ್ರಿಗೇಟ್ ಇದ್ರೂ ಕೂಡ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ ಜೊತೆಗೆ ನೋಡ್ರಿ ನೀವು ಪೋಸ್ಟ್ ಗ್ರಾಜುಯೇಷನ್ಸ್ ಅಂದ್ರೆ ನೀವೇನಾದ್ರೂ ಸ್ನಾತಕೋತ್ತರ ಪದವಿಯನ್ನ ಮಾಡಿದ್ರೆ ಅಲ್ಲಿ ನೀವೇನಪ್ಪ ಅಂದ್ರೆ ಯಾವುದೇ ಸ್ನಾತಕೋತ್ತರ ಪದವಿ ಇರ್ಬೋದು ಅದು ಟೆಕ್ನಿಕಲ್ ಆಗಿರ್ಬೋದು ನಾನ್ ಟೆಕ್ನಿಕಲ್ ಆಗಿರ್ಬೋದು ಯಾವುದೇ ಗ್ರೇಡಲ್ಲೂ ಅಲ್ಲೂ ಕೂಡ ನೀವು ಸ್ನಾತಕೋತ್ತರ ಪದವಿಯನ್ನ ಮಾಡಿದ್ರೆ ಇಲ್ಲಿ ನಿಮ್ಮ ಪರ್ಸೆಂಟೇಜ್ ಏನಾಗಿರ್ಬೇಕಂದ್ರೆ ಜನರಲ್ ಕ್ಯಾಟಗರಿ ಪರ್ಸೆಂಟ್ ಮಾರ್ಕ್ಸ್ ತೆಗೆದುಕೊಂಡಿರ್ಬೇಕು ಎಸ್ ಸಿ ಎಸ್ ಟಿ ಮತ್ತೆ ವಿಕಲಚೇತನ್ ಜಸ್ಟ್ ಪಾಸ್ ಆಗಿದ್ರೆ ಸಾಕು ಇಲ್ಲಿ ಎಲಿಜಿಬಲ್ ಆಗ್ತಾರೆ ನೆಕ್ಸ್ಟ್ ನೋಡ್ರಿ ಗ್ರೇಡ್ ಬಿ ಡಿ ಡಿ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ಸ್ ಅಂಡ್ ಪಾಲಿಸಿ ರಿಸರ್ಚ್ ಒಳಗೆ ಇಲ್ಲಿ ಎಜುಕೇಷನ್ ಕ್ವಾಲಿಫಿಕೇಶನ್ಸ್ ನೋಡೋದಾದ್ರೆ ಮಾಸ್ಟರ್ಸ್ ಡಿಗ್ರಿ ಇನ್ ಎಕನಾಮಿಕ್ಸ್ ಆರ್ ಎನಿ ಅದರ್ ಮಾಸ್ಟರ್ಸ್ ಡಿಗ್ರಿ ವೇರ್ ದ ಎಕನಾಮಿಕ್ಸ್ ಇಸ್ ಅ ಪ್ರಿನ್ಸಿಪಲ್ ಕಾನ್ಸ್ಟುಂಟ್ ಆಫ್ ದ ಕರಿಕ್ಯುಲಮ್ ಆರ್ ಸಿಲೆಬಸ್ ನೇಮ್ಲಿ ಎಮ್ ಎಂ ಎಸ್ ಸಿ ಇನ್ ಕ್ವಾಂಟಿಟೇಟಿವ್ ಎಕನಾಮಿಕ್ಸ್ ಮ್ಯಾಥಮೆಟಿಕಲ್ ಎಕನಾಮಿಕ್ಸ್ ಫೈನಾನ್ಷಿಯಲ್ ಎಕನಾಮಿಕ್ಸ್ ಬಿಸ್ನೆಸ್ ಎಕನಾಮಿಕ್ಸ್ ಅಗ್ರಿಕಲ್ಚರ್ ಎಕನಾಮಿಕ್ಸ್ ಇಂಡಸ್ಟ್ರಿಯಲ್ ಎಕನಾಮಿಕ್ಸ್ ಸೊ ಫಸ್ಟ್ ನೀವೇನು ಮಾಡಿರ್ಬೇಕಂದ್ರೆ ಈ ಒಂದು ಎಕನಾಮಿಕ್ಸ್ ಒಳಗೆ ಮಾಸ್ಟರ್ ಡಿಗ್ರಿಯನ್ನ ಪಡೆದಿರಬೇಕು ಅಥವಾ ಯಾವುದೇ ಒಂದು ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಎಮ್ ಎಮ್ ಎಸ್ ನ ಮಾಡಿ ಅಲ್ಲಿ ಏನಪ್ಪ ಅಂದ್ರೆ ಈ ಒಂದು ಸಬ್ಜೆಕ್ಟ್ ಗಳಿದ್ರೆ ಫಾರ್ ಎಕ್ಸಾಂಪಲ್ ಕ್ವಾಂಟಿಟೇಟಿವ್ ಎಕನಾಮಿಕ್ಸ್ ಮ್ಯಾಥಮೆಟಿಕಲ್ ಎಕನಾಮಿಕ್ಸ್ ಫೈನಾನ್ಷಿಯಲ್ ಎಕನಾಮಿಕ್ಸ್ ಬಿಸ್ನೆಸ್ ಎಕನಾಮಿಕ್ಸ್ ಅಗ್ರಿಕಲ್ಚರ್ ಎಕನಾಮಿಕ್ಸ್ ಇಂಡಸ್ಟ್ರಿಯಲ್ ಎಕನಾಮಿಕ್ಸ್ ಇದ್ರೆ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ ಅಥವಾ a masters degree in finance or any other masters degree where a finance is a principal constituent of the curriculum or syllabus namely ma msc in quantitative finance mathematical finance quantitative techniques international finance business finance banking and trade finance international and trade finance project and infrastructure finance agri business finance so illu kuda finance masters degree you ಎಂಎ ಎಂ ಎಸ್ ಸಿ ಮಾಡಿ ಅಲ್ಲಿ ನಿಮ್ಮ ಸಿಲಬಸ್ ಏನಪ್ಪ ಅಂದ್ರೆ ಪ್ರಿನ್ಸಿಪಲ್ ಕಾನ್ಸ್ಟಿಟ್ಯೂಂಟ್ ಆಗಿ ಕ್ವಾಂಟಿಟೇಟಿವ್ ಫೈನಾನ್ಸ್ ಮ್ಯಾಥಮೆಟಿಕಲ್ ಫೈನಾನ್ಸ್ ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ ಇಂಟರ್ನ್ಯಾಷನಲ್ ಫೈನಾನ್ಸ್ ಬಿಸ್ನೆಸ್ ಫೈನಾನ್ಸ್ ಬ್ಯಾಂಕಿಂಗ್ ಅಂಡ್ ಟ್ರೇಡ್ ಫೈನಾನ್ಸ್ ಇಂಟರ್ನ್ಯಾಷನಲ್ ಅಂಡ್ ಟ್ರೇಡ್ ಫೈನಾನ್ಸ್ ಪ್ರೊಜೆಕ್ಟ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಫೈನಾನ್ಸ್ ಅಗ್ರಿ ಬಿಸ್ನೆಸ್ ಫೈನಾನ್ಸ್ ಏನಾದರೂ ಇದ್ರೆ ನೀವು ಸಹ ಈ ಹುದ್ದೆಗಳಿಗೆ ಎಲಿಜಿಬಲ್ ಆಗ್ತೀರಾ ಜೊತೆಗೆ ನೋಡ್ರಿ ಈ ಎರಡು ಹುದ್ದೆಗಳ ಎರಡು ಮಾಸ್ಟರ್ಸ್ ಡಿಗ್ರಿಯನ್ನ ಮಾಡಿದವರು ಏನಪ್ಪ ಅಂದ್ರೆ ಅಗ್ರಿಗೇಟ್ ಎಷ್ಟ್ ಇರಬೇಕಾಗತ್ತಂದ್ರೆ ಐವತ್ತೈದು ಪರ್ಸೆಂಟ್ ನಿಮ್ದು ಅಗ್ರಿಗೇಟ್ ಇರಬೇಕಾಗತ್ತೆ ನೆಕ್ಸ್ಟ್ ಯಾವ್ದು ನೋಡ್ರನ್ನ ಅಂದ್ರೆ ಗ್ರೇಡ್ ಬಿ ಹುದ್ದೆಗಳು ಡಿಪಾರ್ಟ್ಮೆಂಟ್ ಆಫ್ ಸ್ಟಾಟಿಸ್ಟಿಕ್ಸ್ ಅಂಡ್ ಇನ್ಫಾರ್ಮೇಷನ್ ಮ್ಯಾನೇಜ್ಮೆಂಟ್ ಅಲ್ಲಿ ಏನ್ ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಇರಬೇಕಂದ್ರೆ ಆ ಮಾಸ್ಟರ್ಸ್ ಡಿಗ್ರಿ ಇನ್ ಸ್ಟಾಟಿಸ್ಟಿಕ್ಸ್ ಆರ್ ಮ್ಯಾಥಮೆಟಿಕಲ್ ಸ್ಟಾಟಿಸ್ಟಿಕ್ಸ್ ಆರ್ ಮ್ಯಾಥಮೆಟಿಕಲ್ ಎಕನಾಮಿಕ್ಸ್ ಆರ್ ಎಕನಾಮೆಟ್ರಿಕ್ಸ್ ಸ್ಟಾಟಿಸ್ಟಿಕ್ಸ್ ಅಂಡ್ ಇನ್ಫಾರ್ಮೆಟಿಕ್ಸ್ ಅಪ್ಲೈಡ್ ಸ್ಟಾಟಿಸ್ಟಿಕ್ಸ್ ಅಂಡ್ ಇನ್ಫಾರ್ಮೆಟಿಕ್ಸ್ ವಿತ್ ಮಿನಿಮಮ್ ಫಿಫ್ಟಿ ಫೈವ್ ಪರ್ಸೆಂಟ್ ಮಾರ್ಕ್ಸ್ ಆರ್ ಇಕ್ವೆಲೆಂಟ್ ಗ್ರೇಡ್ ಇನ್ ಇನ್ ಅಗ್ರಿಗೇಟ್ ಆಫ್ ಆಲ್ ಸೆಮಿಸ್ಟರ್ಸ್ ಆರ್ ಇಯರ್ಸ್ ಸೊ ನೋಡ್ರಿ ಇಲ್ಲಿ ಕೂಡ ನೀವು ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕು ಎಸ್ಪೆಷಲಿ ಸ್ಟಾಟಿಸ್ಟಿಕ್ಸ್ ಮ್ಯಾಥಮೆಟಿಕಲ್ ಸ್ಟಾಟಿಸ್ಟಿಕ್ಸ್ ಮ್ಯಾಥಮೆಟಿಕಲ್ ಎಕನಾಮಿಕ್ಸ್ ಎಕನಾಮೆಟಿಕ್ಸ್ ಸ್ಟಾಟಿಸ್ಟಿಕ್ಸ್ ಅಂಡ್ ಇನ್ಫಾರ್ಮೆಟಿಕ್ಸ್ ಅಪ್ಲೈಡ್ ಸ್ಟಾಟಿಸ್ಟಿಕ್ಸ್ ಅಂಡ್ ಇನ್ಫಾರ್ಮೆಟಿಕ್ಸ್ ಒಳಗಡೆ ಮಾಡಿ ಜೊತೆಗೆ ಏನಪ್ಪ ಅಂದ್ರೆ ಐವತ್ತೈದು ಪರ್ಸೆಂಟ್ ಅಗ್ರಿಗೇಟ್ ಇರಬೇಕಾಗುತ್ತೆ ಇದಾದ್ಮೇಲೆ ನೋಡ್ರಿ ಮಾಸ್ಟರ್ಸ್ ಡಿಗ್ರಿ ಅಥವಾ ಮಾಸ್ಟರ್ಸ್ ಡಿಗ್ರಿ ಇನ್ ಮ್ಯಾಥಮೆಟಿಕ್ಸ್ ವಿತ್ ಮಿನಿಮಮ್ ಫಿಫ್ಟಿ ಫೈವ್ ಪರ್ಸೆಂಟ್ ಆರ್ ಅಂಡ್ ಇಕ್ವಲ್ ಗ್ರೇಡ್ ಇನ್ ಆಲ್ ಅಗ್ರಿಗೇಟ್ ಆಲ್ ಸೆಮಿಸ್ಟರ್ಸ್ ಅಂಡ್ ಒನ್ ಇಯರ್ ಪೋಸ್ಟ್ ಗ್ರಾಡ್ಯುಯನ್ ಡಿಪ್ಲೊಮಾ ಇನ್ ಸ್ಟಾಟಿಸ್ಟಿಕ್ಸ್ ರಿಲೇಟೆಡ್ ಟು ದ ಸಬ್ಜೆಕ್ಟ್ ಫ್ರಮ್ ದ ಇನ್ಸ್ಟಿಟ್ಯೂಟ್ ಆಫ್ ರೆಪ್ಯೂಟೆ ಅಂದ್ರೆ ಇಲ್ಲಿ ಮ್ಯಾಥಮೆಟಿಕ್ಸ್ ಅಲ್ಲಿ ನೀವು ಮಾಸ್ಟರ್ ಡಿಗ್ರಿಯನ್ನ ಮಾಡಿ ಮಿನಿಮಮ್ ಐವತ್ತೈದು ಪರ್ಸೆಂಟ್ ಅಗ್ರಿಗೇಟ್ ಇರಬೇಕು ಅಥವಾ ತತ್ಸಮಾನ್ ವಿದ್ಯಾರ್ಥಿಯನ್ನು ಪಡೆದುಕೊಂಡು ಎಲ್ಲಾ ಸೆಮೆಸ್ಟರ್ ಗಳಲ್ಲೂ ಕೂಡ ಅಗ್ರಿಗೇಟ್ ಇದ್ದು ಜೊತೆಗೆ ಒಂದು ವರ್ಷ ನೀವೇನಪ್ಪ ಅಂದ್ರೆ ಡಿಪ್ಲೊಮಾ ಇನ್ ಸ್ಟಾಟಿಸ್ಟಿಕ್ಸ್ ಅನ್ನ ಮಾಡಿದ್ರೆ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ ಅಥವಾ ಮಾಸ್ಟರ್ಸ್ ಡಿಗ್ರಿ ಇನ್ ಡಾಟಾ ಸೈನ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಷಿನ್ ಲರ್ನಿಂಗ್ ಬಿಗ್ ಡಾಟಾ ಅನಾಲಿಟಿಕ್ಸ್ ವಿತ್ ಮಿನಿಮಮ್ ಫಿಫ್ಟಿ ಫೈವ್ ಪರ್ಸೆಂಟ್ ಮಾರ್ಕ್ಸ್ ಜೊತೆಗೆ ನೋಡ್ರಿ ಇಲ್ಲಿ ಏನ್ ಹೇಳ್ತಿದಾರೆ ಅಂದ್ರೆ ನೀವೇನಾದ್ರೂ ಸ್ನಾತಕೋತ್ತರ ಪದವಿಯನ್ನ ಡಾಟಾ ಸೈನ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಷಿನ್ ಲರ್ನಿಂಗ್ ಬಿಗ್ ಡಾಟಾ ಅನಾಲಿಸಿಸ್ ಒಳಗಡೆ ಮಾಡಿ ಐವತ್ತೈದು ಪರ್ಸೆಂಟ್ ಅಗ್ರಿಗೇಟ್ ಇದ್ರೂ ಸಹ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ ಜೊತೆಗೆ ನೋಡ್ರಿ ಅಥವಾ ಏನಪ್ಪ ಅಂದ್ರೆ ಫೋರ್ ಇಯರ್ಸ್ ಬ್ಯಾಚುಲರ್ಸ್ ಡಿಗ್ರಿ ವಿತ್ ಮಿನಿಮಮ್ ಪರ್ಸೆಂಟ್ ಮಾರ್ಕ್ಸ್ ಆರ್ ಇಕ್ವೆಲೆಟ್ ಗ್ರೇಡ್ ಇನ್ ಆಫ್ ಆಲ್ ಅಗ್ರಿಗೇಟ್ ಆರ್ ಸೆಮಿಸ್ಟರ್ಸ್ ಇನ್ ಡಾಟಾ ಸೈನ್ಸ್ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಷಿನ್ ಲರ್ನಿಂಗ್ ಬಿಗ್ ಡಾಟಾ ಅನಾಲಿಟಿಕ್ಸ್ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಂದ್ರೆ ನಾಲ್ಕು ವರ್ಷ ನೀವು ಏನಪ್ಪ ಅಂದ್ರೆ ಈ ಒಂದು ಪದವಿಯನ್ನ ಮಾಡಿ ಎಸ್ಪೆಷಲಿ ಯಾವ್ದ್ರೊಳಗಡೆ ಅಂದ್ರೆ ಡಾಟಾ ಸೈನ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಷೀನ್ ಲರ್ನಿಂಗ್ ಬಿಗ್ ಡಾಟಾ ಅನಾಲಿಟಿಕ್ಸ್ ಒಳಗಡೆ ಮಾಡಿ ಜೊತೆಗೆ ನಿಮ್ದು ಅರವತ್ತು ಪರ್ಸೆಂಟ್ ಅಗ್ರಿಗೇಟ್ ಇದ್ರೆ ಇಲ್ಲಿ ಸಹ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ ಅಥವಾ ಟೂ ಇಯರ್ಸ್ ಪೋಸ್ಟ್ ಗ್ರಾಜ್ಯುಯನ್ ಗ್ರಾಜ್ಯುಯೇಟ್ ಡಿಪ್ಲೊಮಾ ಇನ್ ಬಿಸ್ನೆಸ್ ಅನಾಲಿಟಿಕ್ಸ್ ವಿತ್ ಮಿನಿಮಮ್ ಫಿಫ್ಟಿ ಫೈವ್ ಪರ್ಸೆಂಟ್ ಮಾರ್ಕ್ಸ್ ಆರ್ ಇಕ್ವೆಲೆಂಟ್ ಗ್ರೇಡ್ ಇನ್ ಆಲ್ ಇನ್ ಅಗ್ರಿಗೇಟ್ ಆಫ್ ಆಲ್ ಸೆಮಿಸ್ಟರ್ಸ್ ಆರ್ ಇಯರ್ಸ್ ಫ್ರಮ್ ಎ ರೆಕಗ್ನೈಸ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಟ್ ಎರಡು ವರ್ಷ ನೀವು ಏನಪ್ಪ ಅಂದ್ರೆ ಸ್ನಾತಕೋತ್ತರ ಪದವಿಯನ್ನ ಸ್ನಾತಕೋತ್ತರ ಡಿಪ್ಲೊಮೋವನ್ನ ಯಾವ್ದ ಒಳಗಡೆ ಅಂದ್ರೆ ಬಿಸಿನೆಸ್ ಅನಾಲಿಟಿಕ್ಸ್ ಒಳಗಡೆ ಮಾಡಿ ಜೊತೆಗೆ ಐವತ್ತೈದು ಪರ್ಸೆಂಟ್ ಅಗ್ರಿಗೇಟ್ ಇದ್ದರೂ ಸಹ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ ಸೊ ನಂಬರ್ ಆಫ್ ಅಟೆಂಪ್ಸ್ ಅನ್ನ ನೋಡೋದಾದ್ರೆ ನೋಡ್ರಿ ನಂಬರ್ ಆಫ್ ಅಟೆಂಪ್ಸ್ ಕೊಟ್ಟ ಕೊಟ್ಟಿದ್ದಾರೆ ಇಲ್ಲಿ ನೋಡ್ರಿ ಯಾವ್ಯಾವ ಕ್ಯಾಟಗರಿ ಎಷ್ಟೆಷ್ಟು ಅಟೆಂಪ್ಸ್ ಇದೆ ಅಂತಂದ್ರೆ ಜನರಲ್ ಕ್ಯಾಟಗರಿಗೆ ಏನಪ್ಪಾ ಅಂದ್ರೆ ಸಿಕ್ಸ್ ಅಟೆಂಪ್ಸ್ ಅನ್ನ ಕೊಟ್ಟಿದ್ದಾರೆ ಇದಾದ್ಮೇಲೆ ನೋಡ್ರಿ ಯಾವುದೇ ತರನಾಗ ಏನಪ್ಪ ಅಂದ್ರೆ ಎಸ್ ಸಿ ಎಸ್ ಟಿ ಸಿ ಮತ್ತೆ ವಿಕಲಚೇತನ ಅಭ್ಯರ್ಥಿಗಳಿಗೆ ಈ ಅಟೆಂಪ್ಸ್ ರೆಸ್ಟ್ರಿಕ್ಷನ್ಸ್ ಇರೋಲ್ಲ ಅವರು ಎಷ್ಟು ಬೇಕೋ ಅಷ್ಟು ಅಟೆಂಟ್ಸ್ ಅನ್ನ ಮಾಡಬಹುದು ಸ್ಕೀಮ್ ಆಫ್ ಎಕ್ಸಾಮಿನೇಷನ್ಸ್ ಅನ್ನ ನೋಡೋಣ ಅದಕ್ಕಿಂತ ಮುಂಚೆ ನೋಡ್ರಿ ಆನ್ಲೈನ್ ಎಕ್ಸಾಮಿನೇಷನ್ ಸೆಂಟರ್ ಫೇಸ್ ಒನ್ ಎಕ್ಸಾಮಿನೇಷನ್ ಸೆಂಟರ್ ಜನರಲ್ ಗ್ರೂಪ್ ಬಿ ಪೋಸ್ಟ್ ಗಳಿಗೆ ಇದೆ ಅಂತ ನಾವು ಇಲ್ಲಿ ನೋಡೋದಾದ್ರೆ ಫಸ್ಟ್ ಕರ್ನಾಟಕದಲ್ಲಿ ನೋಡ್ರಿ ಎಲ್ಲಿ ಎಕ್ಸಾಮಿನೇಷನ್ ಸೆಂಟರ್ಸ್ ಇರುತ್ತಪ್ಪ ಅಂದ್ರೆ ಬೆಂಗಳೂರು ಗುಲ್ಬರ್ಗ ಹುಬ್ಬಳ್ಳಿ ಧಾರವಾಡ ಹುಬ್ಬಳ್ಳಿ ಅಥವಾ ಧಾರವಾಡ ಮಂಗಳೂರು ಮೈಸೂರು ಶಿವಮೊಗ್ಗ ಮತ್ತೆ ಉಡುಪಿಲಿ ಇರುತ್ತೆ ಅದೇ ತರ ನೋಡ್ರಿ ಗ್ರೂಪ್ ಬಿ ಹುದ್ದೆಗಳಿಗೆ ಫೇಸ್ ಟು ಗೆ ಎಕ್ಸಾಮಿನೇಷನ್ ಸೆಂಟರ್ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಇರುತ್ತೆ ಇದಾದ್ಮೇಲೆ ನೋಡ್ರಿ ಗ್ರೂಪ್ ಬಿ ಹುದ್ದೆಗಳು ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ಸ್ ಅಂಡ್ ಪಾಲಿಸಿ ರಿಸರ್ಚ್ ಅಂಡ್ ಡಿಪಾರ್ಟ್ಮೆಂಟ್ ಆಫ್ ಸ್ಟಾಟಿಸ್ಟಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಮ್ಯಾನೇಜ್ಮೆಂಟ್ ಒಳಗಡೆ ಗ್ರೂಪ್ ಬಿ ಹುದ್ದೆಗಳಿಗೆ ಒಂದು ಎಕ್ಸಾಮಿನೇಷನ್ ಸೆಂಟರ್ ಅಂದ್ರೆ ಸೊ ಫೇಸ್ ಒನ್ ಮತ್ತೆ ಫೇಸ್ ಟು ಎಸಾಮಿನೇಷನ್ ಎರಡಕ್ಕೂ ಕೂಡ ಏನಪ್ಪ ಅಂದ್ರೆ ಒಂದೇ ಎಕ್ಸಾಮಿನೇಷನ್ ಸೆಂಟರ್ ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ ಬಂದ್ರೆ ಬೆಂಗಳೂರಲ್ಲಿ ಮಾತ್ರ ನಿಮ್ಗೆ ಏನಪ್ಪಾಂದ್ರೆ ಎಕ್ಸಾಮಿನೇಷನ್ ಸೆಂಟರ್ಸ್ ಇರುತ್ತೆ ಆಮೇಲೆ ಅಪ್ಲಿಕೇಶನ್ ಫೀಸ್ ಅನ್ನ ನಾವು ಇಲ್ಲಿ ನೋಡೋದಾದ್ರೆ ನೋಡ್ರಿ ಎಸ್ ಸಿ ಎಸ್ ಟಿ ಮತ್ತೆ ವಿಕಲಚೇತನ ಅಭ್ಯರ್ಥಿಗಳಿಗೆ ಏನಪ್ಪ ಅಂದ್ರೆ ನೂರು ರೂಪಾಯಿ ಅಪ್ಲಿಕೇಶನ್ ಚಾರ್ಜ್ ಇರುತ್ತೆ ಜೊತೆಗೆ ಏಟೀನ್ ಪರ್ಸೆಂಟ್ ಜಿ ಎಸ್ ಟಿನ ನ ಇದನ್ನ ಇಂಟಿಮೇಶನ್ ಚಾರ್ಜ್ ಅಂತ ಕರೀತಾರೆ ಅವರು ಇದಾದ್ಮೇಲೆ ಜನರಲ್ ಸಿ ಮತ್ತೆ ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ ಏನಪ್ಪ ಅಂದ್ರೆ ಅಪ್ಲಿಕೇಶನ್ ಫೀಸ್ ಇರುತ್ತೆ ಜೊತೆಗೆ ಇಂಟಿಮೇಶನ್ ಚಾರ್ಜಸ್ ಕೂಡ ಇರುತ್ತೆ ಎಂಟು ನೂರ ಐವತ್ತು ರೂಪಾಯಿ ಪ್ಲಸ್ ಏಟೀನ್ ಪರ್ಸೆಂಟ್ ಜಿ ಎಸ್ ಟಿ ಕಟ್ಟಬೇಕಾಗತ್ತೆ ಜೊತೆಗೆ ನೋಡ್ರಿ ಯಾರಾದರೂ ಸ್ಟಾಫ್ ಇದ್ರೆ ಅವರಿಗೆ ಯಾವುದೇ ತರನ ಅಂತ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ ಅಂದ್ರೆ ಅವ್ರಿಗೆ ಏನು ಮಾಡಿರ್ತಾರೆ ಕಂಪ್ಲೀಟ್ ಆಗಿ ಅಪ್ಲಿಕೇಶನ್ ಫೀಸ್ ತುಂಬೋದನ್ನು ತುಂಬೋದನ್ನ ನಿಲ್ಸಿರ್ತಾರೆ ಅವರು ಯಾವುದೇ ತರನಾಗಿ ಈ ಒಂದು ಅಪ್ಲಿಕೇಶನ್ ಫೀಸ್ ತುಂಬುವಂತಿಲ್ಲ ಸೊ ಅಪ್ಲಿಕೇಶನ್ ಫೀಸ್ ನೀವು ತುಂಬಿದ ಮೇಲೆ ಯಾವುದೇ ಕಾರಣಕ್ಕೂ ಅವ್ರು ಏನಪ್ಪ ಅಂದ್ರೆ ರೀಫಂಡ್ ಅನ್ನ ಮಾಡಂಗಿಲ್ಲ ನೆಕ್ಸ್ಟ್ ನೋಡ್ರಿ అప్లికేషన్ హాకెప్పుడు హౌ టు అప్లై అన్నది క్యాండిడేట్స్ ఆర్ రిక్వైర్డ్ టు అప్లై ఓన్లీ ఆన్లైన్ యూసింగ్ ద వెబ్సైట్ డబ్ల్యూ డబ్ల్యూ డాట్ ఆర్బిఐ డాట్ ఓఆర్ జి డాట్ ఇన్ అండ్ నో అదర్ మీన్స్ ఆర్ మోడ్ ఆఫ్ అప్లికేషన్స్ విల్ బి అక్సెప్టెడ్ డీటెయిల్డ్ ఇన్స్ట్రక్షన్ ఆఫ్ ఇన్ డీటైల్ ఇన్స్ట్రక్షన్ ఫార్ పిలింగ్ అప్ ఆఫ్ ఆన్లైన్ అప్లికేషన్స్ ఆర్ గివన్ అట్ అపెండిక్స్ వన్ విచ్ ఈస్ అవైలబల్ ఆన్ ద బ్యాంక్ వెబ్సైట్ దట్ ఈస్ డబ్ల్యూ డబ్ డాట్ ఆర్బిఐ డాట్ ఓఆర్ జి డాట్ ఇన్ సో అప్లకేషన్ హక్కు ఆర్బిఐ దెబ్సైట్ అదంతా ಡಬ್ಲ್ಯೂ ಡಬ್ಲ್ಯೂ ಡಾಟ್ ಆರ್ ಬಿ ಐ ಡಾಟ್ ಓ ಆರ್ ಜಿ ಡಾಟ್ ಇನ್ ಮೂಲಕನೇ ಅಪ್ಲಿಕೇಶನ್ಸ್ ಹಾಕಬೇಕಾಗುತ್ತೆ ನೀವು ಯಾವ ತರನಾಗಿ ಅಪ್ಲಿಕೇಶನ್ಸ್ ಅನ್ನ ಹಾಕ್ಬೇಕು ಅನ್ನೋದನ್ನ ಏನಪ್ಪ ಅಪೆಂಡಿಕ್ಸ್ ಒನ್ನಲ್ಲಿ ಕೊಟ್ಟಿದ್ದಾರೆ ಅದು ಬ್ಯಾಂಕ್ ವೆಬ್ಸೈಟ್ ಅಲ್ಲಿ ವಿಸಿಬಲ್ ಇದೆ ಬ್ಯಾಂಕ್ ವೆಬ್ಸೈಟ್ ಅಲ್ಲಿ ಅವೈಲೇಬಲ್ ಇದೆ ಅದನ್ನ ನೋಡ್ಕೊಂಡು ಏನು ಮಾಡ್ಬೋದು ಅಂದರೆ ಅಪ್ಲಿಕೇಶನ್ಸ್ ಹಾಕ್ಬೋದಾಗಿದೆ ಹಾಕಬಹುದಾಗಿದೆ ಸೊಡ್ರಿ ಆನ್ಲೈನ್ ಅಪ್ಲಿಕೇಶನ್ಸ್ಗೆ ಲಾಸ್ಟ್ ಡೇಟ್ ಇರೋದು ಯಾವಾಗಪ್ಪ ಅಂದರೆ ಆಗಸ್ಟ್ ಹದಿನಾರು ಎರಡು ಸಾವಿರದ ಇಪ್ಪತ್ನಾಲ್ಕು ಸಂಜೆ ಆರು ಗಂಟೆವರೆಗೂ ಕೂಡ ನೀವೇನಂದರೆ ಅಪ್ಲಿಕೇಶನ್ಸ್ ಹಾಕ್ಬೋದಾಗಿದೆ ಸೊ ಹೌ ಟು ಅಪ್ಲೈ ಅನ್ನೋದಕ್ಕೆ ನೋಡ್ರಿ ಇಲ್ಲಿ ಕೊಟ್ಟಿದ್ದಾರೆ ಇನ್ನೊಂದ್ಸರಿ ನೀವೇನ್ ಮಾಡ್ಬೇಕಂದ್ರೆ ಬ್ಯಾಂಕ್ ವೆಬ್ಸೈಟ್ಗೆ ಹೋಗಿ ಅಲ್ಲಿ ನೀವು ಅಪ್ಲಿಕೇಶನ್ಸ್ ನ ಹಾಕಬೇಕು ಜುಲೈ ಇಪ್ಪತ್ತೈದರಿಂದ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆದ್ರೆ ಆಗಸ್ಟ್ ಹದಿನಾರು ಕೂಡ ಏನಪ್ಪ ಅಂದರೆ ಆನ್ಲೈನ್ ಅಪ್ಲಿಕೇಶನ್ ಹಾಕೋದಕ್ಕೆ ನಿಮಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಸೊ ಮೋಡ್ ಆಫ್ ಪೇಮೆಂಟ್ ಅಂದ್ರೆ ಅಪ್ಲಿಕೇಶನ್ ಫೀಸ್ ನೀವು ಆನ್ಲೈನ್ ಅಲ್ಲೇ ತುಂಬಬೇಕು ಅದನ್ನು ಕೂಡ ಏನಪ್ಪ ಅಂದರೆ ಡೆಬಿಟ್ ಕಾರ್ಡ್ಸ್ ರೂಪೇ ವೀಸಾ ಮಾಸ್ಟರ್ ಕಾರ್ಡ್ ಮಾಸ್ಟ್ರಿಯೋ ಕ್ರೆಡಿಟ್ ಕಾರ್ಡ್ ಇಂಟರ್ನೆಟ್ ಬ್ಯಾಂಕಿಂಗ್ ಎಂ ಪಿ ಎಸ್ ಕ್ಯಾಶ್ ಕಾರ್ಡ್ ಮೊಬೈಲ್ ವ್ಯಾಲೆಟ್ಸ್ ಮತ್ತೆ ಯು ಐ ಯೂಸ್ ಮಾಡ್ಕೊಂಡು ನೀವು ಏನಪ್ಪ ಅಂದರೆ ಅಪ್ಲಿಕೇಶನ್ ಫೀಸ್ ಅನ್ನ ತುಂಬುದಾಗಿದೆ ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ನಾವೇನ್ ಅಂದ್ರೆ ಸ್ಕೀಮ್ ಆಫ್ ಸೆಲೆಕ್ಷನ್ ಅಂಡ್ ಸಿಲೆಬಸ್ ಆಫ್ ಸಿಲೆಬಸ್ ಫಾರ್ ಆಫೀಸರ್ಸ್ ಇನ್ ಗ್ರೇಟ್ ಬಿ ಜನರಲ್ ಅಂದ್ರೆ ಜನರಲ್ ಕ್ಯಾಟಗರಿ ಏನ್ ಗ್ರೂಪ್ ಬಿ ಇದೆಯಲ್ಲ ಅಲ್ಲಿ ಏನ ನಿಮಗೆ ಎಕ್ಸಾಮಿನೇಷನ್ ಯಾವ ತರನಾಗಿ ಸ್ಕೀಮ್ ಇರುತ್ತೆ ಅಂದ್ರೆ ಈಗ ನೋಡ್ರಿ ಜನರಲ್ ಕ್ಯಾಟಗರಿಗೆ ಒಂದು ಎಕ್ಸಾಮಿನೇಷನ್ ಅನ್ನ ಕಂಡಕ್ಟ್ ಮಾಡ್ತಾರೆ ಆಮೇಲೆ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ಸ್ ಅಂಡ್ ಪಾಲಿಸಿ ರಿಸರ್ಚ್ ಮತ್ತೆ ಡಿಪಾರ್ಟ್ಮೆಂಟ್ ಆಫ್ ಸ್ಟಾಟಿಸ್ಟಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಮ್ಯಾನೇಜ್ಮೆಂಟ್ ಗೆ ಏನ್ ಮಾಡ್ತಾರೆ ಅಂದ್ರೆ ಒಂದು ಎಕ್ಸಾಮಿನೇಷನ್ ಅನ್ನ ಕಂಡಕ್ಟ್ ಮಾಡ್ತಾರೆ ಇಲ್ಲಿ ಪ್ರಿಲಿಮಿನರಿ ಎಕ್ಸಾಮ್ ಇರುತ್ತೆ ಪ್ರಿಲಿಮಿನರಿ ಎಕ್ಸಾಮ್ಸ್ ಅಲ್ಲಿ ಏನಪ್ಪಾ ಅಂದ್ರೆ ನಿಮಗೆ ಸೆಪ್ಟೆಂಬರ್ ಎಂಟಕ್ಕೆ ಈ ಎಕ್ಸಾಮ್ ಇರುತ್ತೆ ಒಟ್ಟು ಎರಡು ನೂರ ಅಂಕಗಳಿಗೆ ನಿಮಗೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ಸ್ ಇರುತ್ತೆ ಸೊ ಇದನ್ನ ಏನ್ ಮಾಡ್ತಾರೆ ಅಂದ್ರೆ ಒಂದೇ ದಿನದಲ್ಲಿ ಮಾಡಬಹುದು ಅಥವಾ ಬೇರೆ ಬೇರೆ ದಿನಗಳಲ್ಲಿ ಅಂದ್ರೆ ಶಿಫ್ಟ್ ಗಳಲ್ಲೂ ಕೂಡ ಮಾಡುವಂತ ಅವಕಾಶಗಳು ಇರುತ್ತೆ ಸೊಡ್ರಿ ಅಭ್ಯರ್ಥಿಗಳಿಗೆ ಏನಪ್ಪ ಅಂದ್ರೆ ಯಾವ ಶಿಫ್ಟ್ ಗೆ ಅವರಿಗೆ ಅಲೌಟ್ಮೆಂಟ್ ಅನ್ನ ಮಾಡಿರ್ತಾರಲ್ಲ ಅದೇ ಶಿಫ್ಟ್ ಅಲ್ಲಿ ಹೋಗಿ ನೀವು ಎಕ್ಸಾಮ್ ಅನ್ನ ಬರೀಬೇಕಾಗುತ್ತೆ ಸೊಡ್ರಿ ಈ ಪೇಪರ್ ಅಲ್ಲಿ ನಿಮಗೆ ನಾಲ್ಕು ಭಾಗಗಳಿರುತ್ತೆ ಮೊದಲನೇ ಭಾಗದಲ್ಲಿ ಜನರಲ್ ಅವೇರ್ನೆಸ್ ಎರಡನೇ ಭಾಗದಲ್ಲಿ ಇಂಗ್ಲಿಷ್ ಲ್ಯಾಂಗ್ವೇಜ್ ಮೂರನೇ ಭಾಗದಲ್ಲಿ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ನಾಲ್ಕನೇ ಭಾಗದಲ್ಲಿ ರೀಸನಿಂಗ್ ವಿಷಯಗಳು ಇರುತ್ತೆ ಒಟ್ಟು ನೋಡ್ರಿ ನಿಮಗೆ ಎರಡು ಗಂಟೆಗಳ ಕಾಲ ಅವಕಾಶ ಇರುತ್ತೆ ಯಾವುದಕ್ಕಪ್ಪ ಅಂದ್ರೆ ಈ ಎಕ್ಸಾಮಿನೇಷನ್ ಅನ್ನು ಆನ್ಸರ್ ಮಾಡೋದಕ್ಕೆ ನಿಮಗೆ ಎರಡು ಗಂಟೆಗಳ ಸಮಾವಕಾಶವನ್ನು ಕೊಟ್ಟಿರ್ತಾರೆ ಎರಡು ನೂರು ಅಂಕಗಳಲ್ಲಿ ಇರುತ್ತೆ ಜೊತೆಗೆ ನೋಡ್ರಿ ಕ್ಯಾಂಡಿಡೇಟ್ ಹ್ಯಾವ್ ಟು ಸೆಕ್ಯೂರ್ ಮಿನಿಮಮ್ ಮಾರ್ಕ್ಸ್ ಸಪ್ರೇಟ್ಲಿ ಫಾರ್ ಈಚ್ ಟೆಸ್ಟ್ ಆಸ್ ವೆಲ್ ಆಸ್ ಇನ್ ಅಗ್ರಿಗೇಟ್ ಆಸ್ ಮೇ ಬಿ ಪ್ರಿಸ್ಕ್ರೈಬ್ ಬೈ ದ ಬೋರ್ಡ್ ಅಂದ್ರೆ ಇಲ್ಲಿ ಅಭ್ಯರ್ಥಿಗಳು ಏನು ಮಾಡ್ಬೇಕಂದ್ರೆ ಪ್ರತಿಯೊಂದು ಸೆಕ್ಷನ್ ಅಂದ್ರೆ ಜನರಲ್ ಅವೇರ್ನೆಸ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಕ್ವಾಂಟಿಟೇಟಿವ್ಯೂಡ್ ಮತ್ತು ರೀಸನಿಂಗ್ ಏನಿಲ್ಲ ಈ ಸೆಕ್ಷನ್ ಅನ್ನು ಕ್ಲಿಯರ್ ಮಾಡಬೇಕು ಜೊತೆಗೆ ಟೋಟಲ್ ಅಗ್ರಿಗೇಟೆಂಟ್ ತೆಗೆದುಕೊಂಡಾಗ ಅದರಲ್ಲೂ ನೀವು ಕ್ಲಿಯರ್ ಅನ್ನ ಮಾಡಬೇಕಾಗುತ್ತೆ ಸೊ ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಫೇಸ್ ಟು ಎಕ್ಸಾಮಿನೇಷನ್ಸ್ ಇರುತ್ತೆ ಫೇಸ್ ಟು ಎಕ್ಸಾಮಿನ ಏನಂದ್ರೆ ಫೇಸ್ ಒನ್ ಅಲ್ಲಿ ಯಾರು ಪಾಸ್ ಆಗಿ ಕಟ್ ಆಫ್ ಅನ್ನ ಪಾಸ್ ಮಾಡಿ ಬಂದಿರ್ತಾರಲ್ಲ ಅಂತವರಿಗೆ ಫೇಸ್ ಟು ಎಕ್ಸಾಮಿನೇಷನ್ ಅನ್ನ ಕಂಡಕ್ಟ್ ಮಾಡ್ತಾರೆ ಅದಕ್ಕೋಸ್ಕರ ನೋಡ್ರಿ ಸಪ್ರೇಟ್ ಇ ಅಡ್ಮಿಟ್ ಕಾರ್ಡ್ ಅನ್ನು ಕೂಡ ನಿಮಗೆ ಕಳಿಸ್ತಾರೆ ಸೊ ಫೇಸ್ ಟು ಎಕ್ಸಾಮಿನೇಷನ್ ಅಲ್ಲಿ ಮೂರು ಪೇಪರ್ ಇರುತ್ತೆ ಪೇಪರ್ ಒನ್ ಪೇಪರ್ ಟು ಮತ್ತೆ ಪೇಪರ್ ತ್ರೀ ಅಂತ ಪೇಪರ್ ಒನ್ ಅಲ್ಲಿ ನೋಡ್ರಿ ಫಸ್ಟ್ ಪೇಪರ್ ಒನ್ ಅಲ್ಲಿ ಏನಂದ್ರೆ ಫಿಫ್ಟಿ ಪರ್ಸೆಂಟ್ ನಿಮಗೆ ಅಬ್ಜೆಕ್ಟಿವ್ ಇರುತ್ತೆ ಫಿಫ್ಟಿ ಪರ್ಸೆಂಟ್ ಡಿಸ್ಕ್ರಿಪ್ಟಿವ್ ಇರುತ್ತೆ ಅಂದ್ರೆ ಆಬ್ಜೆಕ್ಟಿವ್ ಅಂದ್ರೆ ಜಸ್ಟ್ ಟಿಕ್ ಮಾಡೋದು ಡಿಸ್ಕ್ರಿಪ್ಟಿವ್ ಅಂದ್ರೆ ನೀವು ಬರೆಯೋದಿರುತ್ತೆ ಇಲ್ಲಿ ನೀವು ಏನ್ ಮಾಡ್ಬೇಕಂದ್ರೆ ನಿಮ್ಮ ಉತ್ತರಗಳನ್ನ ಕೀಬೋರ್ಡ್ ಅನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಟೈಪ್ ಮಾಡಬೇಕಾಗುತ್ತೆ ಸೊ ಆಬ್ಜೆಕ್ಟಿವ್ ಕ್ವಶನ್ಸ್ಗೆ ನಿಮಗೆ ಮೂವತ್ತು ನಿಮಿಷಗಳ ಕಾಲಾವಕಾಶ ಇದ್ರೆ ಡಿಸ್ಕ್ರಿಪ್ಟಿವ್ ನಿಮಗೆ ತೊಂಬತ್ತು ನಿಮಿಷಗಳ ಕಾಲಾವಕಾಶ ಇದೆ ಇಲ್ಲಿ ಅಂಕಗಳನ್ನು ನೋಡಿದಾಗ ನೋಡ್ರಿ ಗೆ ಐವತ್ತು ಅಂಕಗಳನ್ನ ಕೊಟ್ಟಿದ್ದಾರೆ ಡಿಸ್ಕ್ರಿಪ್ಟಿವ್ ಕೂಡ ಏನಪ್ಪ ಅಂದ್ರೆ ಐವತ್ತು ಅಂಕಗಳನ್ನ ಕೊಟ್ಟಿದ್ರೆ ಒಟ್ಟು ಪೇಪರ್ ಒನ್ ಎಕ್ಸಾಮಿನೇಷನ್ ಏನಿದೆಯಲ್ಲ ನೂರ ಇಪ್ಪತ್ತು ನಿಮಿಷ ನಡೆಯುತ್ತೆ ನೂರು ಅಂಕಗಳಿಗಿರುತ್ತೆ ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಪೇಪರ್ ಟು ಇಂಗ್ಲಿಷ್ ಇರುತ್ತೆ ರೈಟಿಂಗ್ ಸ್ಕಿಲ್ಸ್ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಡಿಸ್ಕ್ರಿಪ್ಟಿವ್ ಟೆಸ್ಟ್ ಇರುತ್ತೆ ಇಲ್ಲಿ ನೀವೇನ್ ಮಾಡ್ಬೇಕಂದ್ರೆ ಕೀಬೋರ್ಡ್ ಅನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ಬೇಕಪ್ಪ ಅಂದ್ರೆ ಆನ್ಸರ್ಸ್ ಅನ್ನ ಬರಿಬೇಕಾಗತ್ತೆ ಇಲ್ಲಿ ಕೂಡ ನಿಮಗೆ ಮೂವತ್ತು ಸಾರಿ ತೊಂಬತ್ತು ನಿಮಿಷಗಳ ಕಾಲಾವಕಾಶ ಇರುತ್ತೆ ಮೂರು ಪ್ರಶ್ನೆಗಳನ್ನ ಕೇಳ್ತಾರೆ ನೂರು ಅಂಕಗಳಿಗೆ ಏನಪ್ಪಾ ಅಂದ್ರೆ ಉತ್ತರವನ್ನ ಮಾಡಬೇಕಾಗುತ್ತೆ ನೆಕ್ಸ್ಟ್ ನೋಡ್ರಿ ಪೇಪರ್ ತ್ರೀ ಬಂದು ಜನರಲ್ ಫೈನಾನ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಐವತ್ತು ಪರ್ಸೆಂಟ್ ಆಬ್ಜೆಕ್ಟಿವ್ ಇರುತ್ತೆ ಐವತ್ತು ಪರ್ಸೆಂಟ್ ಡಿಸ್ಕ್ರಿಪ್ಟಿವ್ ಇರುತ್ತೆ ಸೊ ಡಿಸ್ಕ್ರಿಪ್ಟಿವ್ ನೀವು ಕೀಬೋರ್ಡ್ ಯೂಸ್ ಮಾಡ್ಕೊಂಡು ಆನ್ಸರ್ ಮಾಡಬೇಕಾಗುತ್ತೆ ಆಬ್ಜೆಕ್ಟಿವ್ ಗೆ ನಿಮಗೆ ಮೂವತ್ತು ನಿಮಿಷಗಳ ಕಾಲಾವಕಾಶ ಕೊಟ್ಟರೆ ಡಿಸ್ಕ್ರಿಪ್ಟಿವ್ ನಿಮಗೆ ತೊಂಬತ್ತು ನಿಮಿಷಗಳ ಕಾಲಾವಕಾಶ ಇರುತ್ತೆ ಅಂಕಗಳ ಬಂದು ಐವತ್ತೈವ ಅಂಕಗಳನ್ನು ಅಲೌಟ್ ಮಾಡಿರ್ತಾರೆ ಒಟ್ಟು ನೋಡ್ರಿ ನೂರು ಅಂಕಗಳು ನೂರ ಇಪ್ಪತ್ತು ನಿಮಿಷಗಳ ಕಾಲಾವಕಾಶ ಪೇಪರ್ ತ್ರೀಗೆ ಗೆ ನೂರ ಇಪ್ಪತ್ತು ನಿಮಿಷಗಳ ಕಾಲಾವಕಾಶ ಪೇಪರ್ ಒನ್ ಗೆ ನೂರ ಇಪ್ಪತ್ತು ನಿಮಿಷಗಳ ಕಾಲಾವಕಾಶ ಪೇಪರ್ ಟೂ ಗೆ ಏನಪ್ಪಾ ಅಂದ್ರೆ ತೊಂಬತ್ತು ನಿಮಿಷಗಳ ಕಾಲಾವಕಾಶ ಒಟ್ಟು ನೋಡ್ರಿ ಎರಡ್ನೂರ ಮೂವತ್ತು ಅಂದ್ರೆ ಆಲ್ಮೋಸ್ಟ್ ನಿಮಗೆ ಫೈವ್ ಅವರ್ಸ್ ತರ್ಟಿ ಮಿನಿಟ್ಸ್ ಏನಪ್ಪ ಅಂದ್ರೆ ಎಕ್ಸಾಮಿನೇಷನ್ಸ್ ಇರುತ್ತೆ ಆಲ್ ಕ್ವಶನ್ ಪೇಪರ್ ವಿಲ್ ಬಿ ಸೆಟ್ ಬೈಲಿಂಗ್ ವೆಲಿ ಇನ್ ಹಿಂದಿ ಅಂಡ್ ಇಂಗ್ಲಿಷ್ ಅಂದ್ರೆ ಇಂಗ್ಲಿಷ್ ಪೇಪರ್ ಅನ್ನ ಬಿಟ್ಟು ಎಲ್ಲಾ ಪರೀಕ್ಷೆಗಳನ್ನ ಏನ್ ಮಾಡ್ತಾರೆ ಅಂದ್ರೆ ದ್ವಿ ಭಾಷೆ ಇಂಗ್ಲಿಷ್ ಮತ್ತೆ ಹಿಂದಿಲಿರುತ್ತೆ

ಫಿಫ್ಟೀನ್ ಮಾರ್ಕ್ಸ್ ಈಚ್ ಫ್ರಮ್ ವೇರಿಂಗ್ ಡಿಫಿಕಲ್ಟಿ ಲೆವೆಲ್ ಟು ಆಫ್ ಟೆನ್ ಫಾರ್ ಈಚ್ ಕ್ವಶನ್ಸ್ ಅಂದ್ರೆ ನೋಡ್ರಿ ಇಲ್ಲಿ ಏನ್ ಮಾಡ್ತಾರ ಅಂದ್ರೆ ಡಿಸ್ಕ್ರಿಪ್ಟಿವ್ ಅಲ್ಲಿ ನಿಮ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಆರು ಕ್ವೇಶನ್ಸ್ ಗಳನ್ನ ಕೇಳ್ತಾರೆ ಅದರಲ್ಲಿ ಏನ್ ಮಾಡ್ಬೇಕಂದ್ರೆ ಅಭ್ಯರ್ಥಿಗಳು ನಾಲ್ಕು ಕ್ವಶನ್ಸ್ ಗಳನ್ನ ಬರಬೇಕಾಗುತ್ತೆ ಇಲ್ಲಿ ಅಂಕಗಳು ಕೂಡ ಏನಪ್ಪಾ ಅಂದ್ರೆ ಹದಿನೈದು ಒಂದು ಎರಡು ಕ್ವಶನ್ಸ್ ಗೆ ಹದಿನೈದು ಇದ್ದರೆ ಇನ್ನೆರಡು ಕ್ವಶನ್ಸ್ಗೆ ಏನಪ್ಪ ಅಂದ್ರೆ ಹತ್ತು ಅಂಕಗಳನ್ನು ಕೊಟ್ಟಿರ್ತಾರೆ ಎರಡು ಕ್ವಶನ್ಸ್ಗೆ ಹದಿನೈದು ಅಂಕಗಳಿರುತ್ತೆ ಇನ್ನೆರಡು ಕ್ವಶನ್ಸ್ಗೆ ಹತ್ತು ಅಂಕಗಳಿರುತ್ತೆ ಸೊ ನೀವೇನ್ ಮಾಡಬೇಕಂದ್ರೆ ಡಿಸ್ಕ್ರಿಪ್ಟಿವ್ ಡಿಸ್ಕ್ರಿಪ್ಟಿವ್ಲಿ ನಾಲ್ಕು ಕ್ವಶನ್ಸ್ ಗಳ

ಫೇಸ್ ಟು ಅಲ್ಲಿ ಪೇಪರ್ ಒನ್ ಪೇಪರ್ ಟು ಮತ್ತೆ ಪೇಪರ್ ತ್ರೀ ಅಷ್ಟು ಅಂಕಗಳನ್ನ ಕನ್ಸಿಡರ್ ಮಾಡ್ಕೊಂಡು ನಿಮ್ಗೆ ಏನಪ್ಪ ಅಂದ್ರೆ ಇಂಟರ್ವ್ಯೂ ಕರೀತಾರೆ ಸೊ ಇಂಟರ್ವ್ಯೂಗೆ ಗೆ ನಿಮ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಕಾಲ್ ಲೆಟರ್ಸ್ ಅನ್ನ ನಿಮ್ಮ ಮೇಲ್ ಐ ಗೆ ಕಳಿಸ್ತಾರೆ ಜೊತೆಗೆ ನೋಡ್ರಿ ಇಂಟರ್ವ್ಯೂ ನಿಮ್ಗೆ ಎಷ್ಟಿರುತ್ತೆ ಅಂದ್ರೆ ಎಪ್ಪತ್ತೈದು ಅಂಕಗಳಿಗೆ ಇಂಟರ್ವ್ಯೂ ಅನ್ನ ಇಲ್ಲಿ ಕಂಡಕ್ಟ್ ಮಾಡ್ತಾರೆ ನೆಕ್ಸ್ಟ್ ನೋಡ್ರಿ ಸಿಲಾಬಸ್ ಅನ್ನು ಕೂಡ ಕೊಟ್ಟಿದ್ದಾರೆ ಸಿಲಬಸ್ ಸಹ ಒಂದ್ಸರಿ ನೋಡ್ಕೊಂಡ್ ಸೊ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಕೆಳಗಡೆ ಏನು ಮಾಡಿರ್ತೀವಿ ಅಂದ್ರೆ ಈ ಒಂದು ಪಿ ಡಿ ಎಫ್ ಲಿಂಕ್ ಕೊಟ್ಟಿರ್ತೀವಿ ನೀಟಾಗಿ ನೀವು ಏನಪ್ಪ ಅಂದ್ರೆ ಡಿ ಎಫ್ ಡೌನ್ಲೋಡ್ಕೊಂಡು ಈ ಒಂದು ಸಿಲೆಬಸ್ ಅನ್ನು ಕೂಡ ನೋಡ್ಕೋರಿ ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಎಕ್ಸಾಮ್ ನೆಕ್ಸ್ಟ್ ನಾವು ಏನು ಮಾಡೋಣ ಅಂದ್ರೆ ಒಂದು ಆಫೀಸರ್ಸ್ ಗ್ರೇಡ್ ಬಿ ಡಿ ಡಿ ಆರ್ ಮತ್ತೆ ಡಿ ಎಸ್ ಐ ಎಮ್ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ಸ್ ಅಂಡ್ ಪಾಲಿಸಿ ರಿಸರ್ಚ್ ಡಿಪಾರ್ಟ್ಮೆಂಟ್ ಆಫ್ ಸ್ಟಾಟಿಸ್ಟಿಕ್ಸ್ ಅಂಡ್ ಇನ್ಫಾರ್ಮೇಷನ್ ಮ್ಯಾನೇಜ್ಮೆಂಟ್ ಅಲ್ಲಿ ಏನು ಎಕ್ಸಾಮಿನೇಷನ್ ಯಾವ ಥರನೇ ಕಂಡಕ್ಟ್ ಮಾಡ್ತಾರಂತ ನಾವು ಇಲ್ಲಿ ನೋಡೋಣ ಸೊಡ್ರಿ ಇಲ್ಲಿ ಫೇಸ್ ಒನ್ ಎಕ್ಸಾಮಿನೇಷನ್ ಅಲ್ಲಿ ನಿಮ್ಗೆ ಏನಿರುತ್ತೆ ಅಂದ್ರೆ ಆಬ್ಜೆಕ್ಟಿವ್ ಟೆಸ್ಟ್ ಇರುತ್ತೆ ಮತ್ತೆ ಡಿಸ್ಕ್ರಿಪ್ಟಿವ್ ಟೆಸ್ಟ್ ಇರುತ್ತೆ ಆಬ್ಜೆಕ್ಟಿವ್ ಟೆಸ್ಟ್ ನಿಮಗೆ ಎಕನಾಮಿಕ್ಸ್ ಮೇಲೆ ಕಂಡಕ್ಟ್ ಮಾಡ್ತಾರೆ ನೂರ ಇಪ್ಪತ್ತು ಅಂಕಗಳಿರುತ್ತೆ ನೂರು ಅಂಕಗಳು ಮ್ಯಾಕ್ಸಿಮಮ್ ಇರುತ್ತೆ ನೂರ ಇಪ್ಪತ್ತು ಡ್ಯೂರೇಷನ್ಸ್ ಇರುತ್ತೆ ಅಂದರೆ ನಿಮಗೆ ಅವಧಿ ಬಂದು ಎರಡು ಗಂಟೆಗಳ ಅಂಕಗಳು ಬಂದು ನೂರು ಅಂಕಗಳು ಪೇಪರ್ ಟು ಬಂದು ನೋಡ್ರಿ ಇಂಗ್ಲೀಷ್ ಡಿಸ್ಕ್ರಿಪ್ಟಿವ್ ಇರುತ್ತೆ ಇದನ್ನು ನೀವು ಕೀಬೋರ್ಡ್ ಸಹಾಯದಿಂದ ಟೈಪ್ ಮಾಡಬೇಕಾಗುತ್ತೆ ಎರಡು ಗಂಟೆ ಕಾಲಾವಧಿ ಇರುತ್ತೆ ನೂರು ಅಂಕಗಳಲ್ಲಿ ನಿಮಗೆ ಕೊಟ್ಟಿರ್ತಾರೆ ಫೇಸ್ ಟು ಎಕ್ಸಾಮಿನೇಷನಲ್ಲಿ ನಿಮ್ಗೆ ಏನಿರುತ್ತೆ ಅಂದರೆ ಡಿಸ್ಕ್ರಿಪ್ಟಿವ್ ಟೆಸ್ಟ್ ಇರುತ್ತೆ ಪೇಪರ್ ಒನ್ ಅದನ್ನು ಕೂಡ ಎಕನಾಮಿಕ್ಸ್ ಅಲ್ಲಿ ಕೇಳ್ತಾರೆ ಪೇಪರ್ ಟು ಅಲ್ಲಿ ಕೂಡ ನಿಮ್ಗೆ ಏನಪ್ಪಾ ಅಂದ್ರೆ ಡಿಸ್ಕ್ರಿಪ್ಷನ್ ಟೆಸ್ಟ್ ಇರುತ್ತೆ ಸೊ ಎರಡು ಕೂಡ ಏನಪ್ಪ ಅಂದ್ರೆ ಎಕನಾಮಿಕ್ಸ್ ಮೇಲೆ ನಿಮಗಡೆ ಕ್ವಶನ್ಸ್ ಅನ್ನ ಕೇಳ್ತಾ ಹೋಗ್ತಾರೆ ಎರಡು ಪರೀಕ್ಷೆಗಳಿಗೂ ಕೂಡ ಏನಪ್ಪಾ ಅಂದ್ರೆ ಎರಡು ಗಂಟೆಗಳ ಕಾಲಾವಕಾಶ ಇರುತ್ತೆ ಎರಡಕ್ಕೂ ಸಹ ಏನಪ್ಪ ಅಂದ್ರೆ ನೂರು ಅಂಕಗಳನ್ನ ಅಲೋಕೇಟ್ ಮಾಡಿರ್ತಾರೆ ಒಟ್ಟು ನೋಡ್ರಿ ಪೇಪರ್ ಒನ್ ಮತ್ತೆ ಪೇಪರ್ ಟು ಫೇಸ್ ಒನ್ ಮತ್ತೆ ಫೇಸ್ ಟು ಸೇರಿ ಒಟ್ಟು ನಿಮಗೆ ನಾಲ್ಕ್ ನೂರು ಎಕ್ಸಾಮ್ ಅಂಕಗಳಿಗೆ ಏನಪ್ಪಾ ಅಂದ್ರೆ ಪರೀಕ್ಷೆಯನ್ನ ಕಂಡಕ್ಟ್ ಮಾಡ್ತಾರೆ ಇದಾದ್ಮೇಲೆ ಏನಂದ್ರೆ ಫೇಸ್ ಟೂ ಗೆ ಏನ್ ಮಾಡ್ತಾರೆ ಅಂದ್ರೆ ಪೇಪರ್ ಒನ್ ಪೇಪರ್ ಟೂ ಅಲ್ಲಿ ಏನ್ ಎಕ್ಸಾಮಿನೇಷನ್ ತಗೊಂಡಿರಲ್ಲ ಅದ್ರ ಮೇಲೆ ಸೆಲೆಕ್ಟ್ ಮಾಡ್ತಾರೆ ಇದಾದ್ಮೇಲೆ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಫೇಸ್ ಟೂ ಎಕ್ಸಾಮಿನೇಷನ್ ಏನಪ್ಪ ಅಂದ್ರೆ ಫೇಸ್ ಒನ್ ಅಲ್ಲಿ ಎಷ್ಟು ಅಂಕಗಳನ್ನು ತೆಗೆದುಕೊಂಡಿರಲಿಲ್ಲ ಅದ್ರ ಮೇಲೆ ಡಿಸೈಡ್ ಅನ್ನ ಮಾಡಿ ಫೇಸ್ ಟೂ ಗೆ ಅಲೋಅನ್ನ ಮಾಡ್ತಾರೆ ಫೇಸ್ ಟೂ ಅಲ್ಲಿ ಎಷ್ಟು ಅಂಕಗಳನ್ನ ತೆಗೆದುಕೊಂಡಿರ ಆ ಒಂದು ಕಟ್ ಆಫ್ ಮೇಲೆ ನಿಮ್ಗೆ ಇಂಟರ್ವ್ಯೂಗೆ ಕರಿತಾರೆ ಸೊ ಇಂಟರ್ವ್ಯೂ ನಿಮ್ಗೆ ಡಿಸೈಡ್ ಮಾಡಿ ಕಾಲ್ ಲೆಟರ್ ಅನ್ನ ಕೊಡ್ತಾ ಹೋಗ್ತಾರೆ ಇಂಟರ್ವ್ಯೂ ಅನ್ನ ಏನ್ ಅಂದ್ರೆ ಬೋರ್ಡ್ ಡಿಸೈಡ್ ಮಾಡುತ್ತೆ ಜೊತೆಗೆ ಏನಪ್ಪ ಅಂದ್ರೆ ಇಲ್ಲಿ ಕೂಡ ನಿಮಗೆ ಇಂಟರ್ವ್ಯೂ ಎಷ್ಟು ಇರುತ್ತೆ ಅಂದ್ರೆ ಎಪ್ಪತ್ತೈದು ಅಂಕಗಳಿರುತ್ತೆ ಆಮೇಲೆ ಇಂಟರ್ವ್ಯೂ ಅನ್ನು ನೀವು ಏನಂದ್ರೆ ಇಂಗ್ಲಿಷ್ ಅಥವಾ ಹಿಂದಿ ಭಾಷೆಯಲ್ಲಿ ಮಾತ್ರ ತೆಗೆದುಕೊಳ್ಬಹುದು ಬೇರೆ ಭಾಷೆಯಲ್ಲಿ ಅವಕಾಶಗಳಿರಲ್ಲ ಜೊತೆಗೆ ನೋಡ್ರಿ ಕ್ವಶನ್ಸ್ ಕೂಡ ಏನಿರುತ್ತೆ ಅಂದ್ರೆ ಇಂಗ್ಲೀಷ್ ಮತ್ತೆ ಹಿಂದಿ ಭಾಷೆಯಲ್ಲಿ ಸಿಲಾಬಸ್ ಅನ್ನ ಕೊಟ್ಟಿದ್ರೆ ಸಿಲಾಬಸ್ ಅನ್ನು ಸಹ ನೀವು ನೋಡ್ಕೊರಿ ಇದು ಏನಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು ಕರೆದಿರುವಂತಹ ಗ್ರೂಪ್ ಬಿ ಹುದ್ದೆಗಳ ಬಗ್ಗೆ ಇರುವಂತ ಮಾಹಿತಿ ಇನ್ ಕೇಸ್ ನಿಮ್ಗೆ ಇದ್ರಲ್ಲಿ ಏನಾದರೂ ಡೌಟ್ ಇದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪಿ ಪಿಡಿ ಎಫ್ ಲಿಂಕ್ ಹಾಕಿರ್ತೀವಿ ಆ ಲಿಂಕ್ ಕ್ಲಿಕ್ ಮಾಡಿದ್ರೆ ನಿಮಗೆ ಎಂಟೈರ್ ಪಿ ಡಿ ಎಫ್ ನೋಡುತ್ತೆ ಅಲ್ಲಿ ನಿಮ್ಮ ಡೌಟ್ಸ್ ಸಾಲ್ವ್ ಮಾಡ್ಬೋದು ಇದೇ ತರನಾಗಿ ನಾವೇನು ಮಾಡ್ತಿರ್ತೀವಿ ಅಂದ್ರೆ ಉಪಯುಕ್ತವಾದ ಮಾಹಿತಿಯನ್ನು ಕೊಡ್ತಿರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು